ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ ಕರೆಯಬಹುದೇ ಇದನ್ನು ಕೂಡ ದೇವರಲ್ಲಿ ಮನೆಯಾದ್ರೆ ಹಕ್ಕು ಹೋಗಿ ನಿಲ್ಲಬಹುದು ಕಿತ್ತಾಡಬಹುದು ನನ್ನ ಪಾಲ್ ನನಗೆ ಕೊಡಿ ಅಂತ ಕೇಳಬಹುದು ಇದು ಹಾಗಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ನಾಚಿಕೆ ಆಗುತ್ತೆ ಪ್ರಪಂಚ ಏನು ಅಂತಕೊಳ್ಳುತ್ತೆ ಭ್ರಮೆ ನಿಮಗೆ ವಿಷಯ ಗುಟ್ಟಾಗೇನೂ ಉಳಿದಿಲ್ಲ ಇಡಿ ಪ್ರಪಂಚಕ್ಕೆ ಗೊತ್ತಿದೆ ಕ್ರಿಯೆಯಲ್ಲಿ ಆ ಮನುಷ್ಯನು ನಿಮ್ಮಷ್ಟೇ ಭಾಗಿ ಅವನಿಗೆ ಇಲ್ಲದ ಮಾನ ಅವಮಾನದ ಹಂಗು ನಿಮಗೆ ಯಾಕೆ ಮಾನ ಅವಮಾನ ಹೆಣ್ಣಿಗೆ ಅಲ್ವಾ ಗಂಡು ಮಾನ ಗೆಟ್ರು ಮಾನ ಹೋಗೋದು ಹೆಣ್ಣಿಗೆ ಅಲ್ವಾ ಕಾಲ ಮೊದಲಿನ ತರಹ ಇಲ್ಲ ಚಾನೆಲ್ಗಳು ಹೆಚ್ಚಿವೆ ಸುದ್ದಿಗಾಗಿ ತಹತಹಿಸ್ತಿರ್ತಾರೆ ಜನ ಸೇರ್ತಾರೆ ಅಲ್ಲಿ ಮನೆ ಒಳಗೆ ಸೇರಿಸೋಲ್ಲ ಸೀನ್ ಆಗುತ್ತೆ ಎಲ್ಲ ರೆಕಾರ್ಡ್ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ನ್ಯೂಸ್ ಚಾನೆಲ್ ಅಲ್ಲೂ ತೋರಿಸ್ತಾರೆ ಗಂಡಸಿಗೆ ಹೊಲಸು ಮೆತ್ತಲ್ಲ ದಿನಗಳು ಕಳೆಯುತ್ತಿದ್ದ ಹಾಗೆ ಮರೆತು ಹೋಗಬಹುದು ಹೆಂಗಸಿಗೆ ಹಾಗಲ್ಲ ಅದು ಅವಳ ಗುರುತಿನ ಭಾಗವಾಗಿ ಹೋಗುತ್ತೆ ಇದು ಪರ್ಮನೆಂಟ್ ದಾಖಲೆ ಆಗಿ ಹೋಗುತ್ತೆ ಮಗನ ಎದುರು ತಲೆ ತಗ್ಗಿಸಿ ಓಡಾಡಬೇಕಾಗುತ್ತೆ ನನ್ನ ಪರವಾಗಿ ನೀವು ಹೋಗಿ ಏನು ಕೇಳಬೇಕು ಏನು ಕೊಡ್ತಾರೆ ವಿಚಾರಿಸಿ ಏನು ಕೊಡಲ್ಲ ಅಂದ್ರೆ ಹಾಗಂತಾರ ಅಂದ್ರೆ ಹಣೆ ಬರಹ ಇಷ್ಟೇ ಅಂದ್ಕೊಳ್ಳೋದು ಕೆಲಸ ಸಿಗುತ್ತಾ ಪ್ರಯತ್ನಿಸ್ತೀನಿ ಅದಾಗದಿದ್ರೆ ಸತ್ಯವಾಗಿ ಹೇಳ್ತೀನಿ ಜೀವನಕ್ಕೆ ಏನು ಆಧಾರ ಇಲ್ಲ ಕೆಲಸಕ್ಕೆ ವಯಸ್ಸು ಮೀರಿದೆ ಕೆಲಸ ಸಿಗೋಲ್ಲ ಹಾಗಾಗಿ ಇವನನ್ನೇ ಮತ್ತೆ ಅಂಟ್ಕೊಂಡೆ ಕಾನೂನಿನಲ್ಲಿ ಚೈಲ್ಡ್ ಅಂದ್ರೆ ಸ್ಟೆಪ್ ಚೈಲ್ಡ್ ಕೂಡ ಸೇರುತ್ತೆ ವಿವಾಹ ಬಂಧನದ ಹೊರಗಿನ ಮಕ್ಕಳಿಗೂ ಹಕ್ಕಿರುತ್ತೆ ನಿಮ್ಮ ಮಕ್ಕಳಿಗೆ ಮತ್ತೆ ಮಾನಸಾಳಿಗೆ ಸಮ ಸಮ ಹಕ್ಕಿದೆ ಅವರು ಏನೂ ವ್ಯವಸ್ಥೆ ಮಾಡದಿದ್ರೆ ನೀವು ನ್ಯಾಯಾಲಯದ ಬಾಗಿಲು ತಟ್ಟೋಕೆ ಸಿದ್ಧನಾ ಅದು ಆಮೇಲೆ ನೋಡಬಹುದಲ್ವಾ ಹೇಳಿ ಅವರಿಗೆ ಪಾಲು ಅಂತಲ್ಲ ಅಷ್ಟೋ ಇಷ್ಟೋ ಕೊಟ್ರೆ ಅವರ ಹೆಸರು ಹೇಳ್ಕೊಂಡು ಬದುಕ್ತೀನಿ
ನನ್ನ ನೆನಪಿಲ್ಲದೆ ಹೋಗಬಹುದು ಆದರೆ ಮಕ್ಕಳ ನೆನಪಾದರೂ ಇರಲ್ವಾ ನಮಗೆ ಹೆಂಗಸರಿಗೆ ಭ್ರಮೆ ಗಂಡಸರು ಹೆಂಡತಿನ ಮರಿಬಹುದು ಮಕ್ಕಳನ್ನ ಮರಿಯೋದಿಲ್ಲ ಅಂತ ಎಲ್ಲ ಅಪ್ಪಟ ಅಲೆಮಾರಿಗಳು ಸುಖ ಅನ್ಸಿದ್ರೆ ಏನನ್ನ ಬೇಕಾದರೂ ಮರಿತಾರೆ ಯಾರನ್ನ ಬೇಕಾದರೂ ಮರಿತಾರೆ ಮೊದಲು ನೀವು ಹೋಗಿ ನೋಡಿ ಪರಿಸ್ಥಿತಿ ಏನಿದೆ ಅಂತ ಅರಿವಾಗಿ ನಂತರ ನಾನು ವಕೀಲೆ ಹೋಗೋದು ಸೂಕ್ತ ಅನ್ಸುತ್ತೆ ಯಾಕೆ ಕಷ್ಟನ ಅಲ್ಲಿ ಕೆಲಸದವರು ಇರ್ತಾರೆ ಅವರಿಗೆ ನನ್ನ ಬಗ್ಗೆ ಮರ್ಯಾದೆ ಇರೋಲ್ಲ ಕೇವಲವಾಗಿ ನೋಡ್ತಾರೆ ನನಗೆ ಕಷ್ಟ ಆಗುತ್ತೆ ಮನುಷ್ಯ ಸಾಯ್ತಿದಾನೆ ಈ ಹೆಂಗಸಿಗೆ ಆಸ್ತಿ ಮುಖ್ಯ ಹಾಗ ಅನ್ನಿಸಬಾರದಲ್ವಾ ಏನು ಕೇಳಲಿ ಇಲ್ಲಿವರೆಗೂ ನಾನು ಅವರನ್ನು ಏನು ಕೇಳಲೇ ಇಲ್ಲ ಏನೋ ಮನುಷ್ಯ ಅವರೇ ತಿಳ್ಕೊಂಡು ಕೊಟ್ಟಷ್ಟು ರಂಗದಾಮ ಬಂದಿದ್ದ ಹೆಂಡತಿಗೆ ಹಕ್ಕು ಪ್ರೇಯಸಿಗೆ ಭಿಕ್ಷೆ ಅಂತ ಹೋದ ಊಟ ಮಾಡಿ ಹೋಗು ಅಂದೆ ನಿಮ್ಮ ಮನೆಯಲ್ಲಿ ಬೇಡ ಹೆಸತ್ತು ಅಂತಾರೆ ಹೌದು ಅತ್ತೆ ಸಮಸ್ಯೆಗಳಿವೆ ಮುಚ್ಚಿಟ್ಟು ಬದುಕಬೇಕು ಈಗ ನಿಮ್ಮ ಮಾವ ಹೆಚ್ಚು ಕಮ್ಮಿ 20 ವರ್ಷದಿಂದ ಹೊರಗಿನ ನೆಂಟಸ್ತಿಕೆ ಇತ್ತು ಉಸಿರಾಡಲಿಲ್ಲ ನಾನು ಹಲ್ಲು ಕಚ್ಚಿ ಬದುಕಿದಿನಿ ಹಾಗಾಗಿ ಸಂಸಾರಕ್ಕೆ ಹೊರಗಡೆ ವ್ಯವಸ್ಥೆಲಿ ಒಂದು ಮರ್ಯಾದೆ ಇದೆ ಭ್ರಮೆ ನಿಮಗೆ ಅಂದ್ರೆ ಮನೆ ಬಾಗಿಲು ಕಿಟಕಿ ಭದ್ರ ಮಾಡ್ಕೊಂಡು ಜೈಲಲ್ಲಿ ಕಳೆದ್ರಿ ಹೊರಗಿನ ಪ್ರಪಂಚಕ್ಕೆ ಒಡ್ಡಿಕೊಂಡ್ರೆ ಅಲ್ವಾ ಎಷ್ಟು ಹೊಲಸು ಚರ್ಚೆ ಆಗ್ತಿದೆ ಅಂತ ಗೊತ್ತಾಗೋದು ಕಿವಿ ಕಣ್ಣು ಮುಚ್ಚಿ ನಾಲಿಗೆ ಬಿಗಿ ಹಿಡಿದು ಬದುಕೋ ಅಭ್ಯಾಸ ನನಗಿಲ್ಲ ಅತ್ತೆ ಇದು ಗೆದ್ದಲು ಹಿಡಿದ ಮರ ಮೊದಲು ಸ್ವಚ್ಛ ಮಾಡಬೇಕು ಮೇಲೆ ಬಣ್ಣ ಬೆಳೆದು ಮಾರಾಟಕ್ಕೆ ಇಡೋದಲ್ಲ ಔಷಧ ಹೊಡೆದು ಗೆದ್ದಲನ್ನ ಓಡಿಸಿ ನಂತರ ಒಪ್ಪ ಮಾಡಿ ಬದುಕಬೇಕು ಗೆದ್ದಲು ಓಡದಿದ್ರೆ ಔಷಧ ಹೊಡಿಯೋದು ಅನಿವಾರ್ಯ ಹೆದರಿ ಓಡವು ಓಡತ್ವೆ ಅಲ್ಲದವು ಸಾಯತ್ವೆ ನಿನ್ನ ಗೆದ್ದಲು ಅನ್ನೋ ಪದದ ವ್ಯಾಪ್ತಿಗೆ ಯಾರ್ಯಾರು ಬರ್ತಾರೆ ಮಾವ ವಿವೇಕ ರಶ್ಮಿ ನೀವು ಎಲ್ಲರೂ ಯಾರು ಆಗಬಹುದು ಸ್ವಚ್ಛ ಮಾಡೋ ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ ಸಹಕರಿಸೋರು ನನ್ನವರು ಅಲ್ಲದವರು ಗೆದ್ದಲು ಸೇರಿದ್ದು ಹಾವು ಅಂತ ನಾವೇ ನಿನ್ನನ್ನ ಹೊರಗೆ ಹಾಕಿದ್ರೆ ನಾನು ಮಾಡು ಅಂದ್ರೂ ಸರಿನೇ ಬೇಡ ಅಂದ್ರೂ ಸರಿನೇ ನಿಮಗೆ ಹೊರಗೆ ಹಾಕಕ್ಕೆ ಸಾಧ್ಯ ಆಗಿದ್ದಿದ್ರೆ ಹಾಕಿರ್ತಿದ್ರಿ ಅವಕಾಶ ಆದ್ರೆ ಈಗಲೂ ಪ್ರಯತ್ನಿಸ್ತೀರಿ ಅದು ಗೊತ್ತು ಇಲ್ಲಿ ವ್ಯವಸ್ಥೆ ಹದಗೆಟ್ಟಿದೆ ನಿಮ್ಮಗಳಿಗೆ ವಿವೇಚನೆ ಇಲ್ಲ ನಾನು ಸೊಸೆ ಹಾಗಾಗಿ ನೀವುಗಳು ಸಹಕರಿಸೋದು ಇಲ್ಲ ಅರುಂಧತಿ ಹತ್ರ ಪ್ರಸ್ತಾಪ ಮಾಡಿದಿನಿ ಮಾವ ರಂಗಧಾಮನ್ ಕರೆಸಬೇಕು ಅಂದ್ರೆ ಕರೆಸ್ತೀನಿ ಅನಿವಾರ್ಯ ಆದ್ರೆ ರಶ್ಮಿ ವಿಷಯ ಹಾದಿ ಬೀದಿ ರಂಪ ಮಾಡ್ತೀನಿ ಇವರು ಮಾನನು ಹರಾಜಾಗುತ್ತೆ ಇದ್ದದ್ದು ಹರಾಜು ಇಲ್ಲ ಅತ್ತೆ ಮಾನ ಅವಮಾನ ನಿಮ್ಮ ಭ್ರಮೆ ಈಗಾಗಲೇ ಮೆತ್ತಗಾಗಿದ್ದಾರೆ ಏನಾದರೂ ಮಾಡ್ಕೊಂಡು ಹೋದ್ರೆ ಗುಡ್ ರಿಡೆನ್ಸ್ ಅಷ್ಟು ಪಾಪದ ಹೊರೆ ನಮ್ಮ ಮೇಲಿರಲ್ಲ ವಿವೇಕ ಹೊರಟ್ರೆ ಯಾಕೆ ಸುಮ್ಮನಾದೆ ನಿನ್ನ ಗಂಡ ಅಂತಾನ ಅಯೋಗ್ಯರಿಗೆ ಆಯಸ್ಸು ಇರಬಾರದು ಈಗ ವಿವೇಕ ಇದಾನಾ
ಜೀವಂತವಾಗಿದ್ದಾನಾ? ಸುಖ ಸಂತಸದ ಚೈತನ್ಯ ಸದ್ಯಕ್ಕಂತೂ ಇಲ್ಲ. ಕೆಲಸಕ್ಕೆ ದುಡಿಮೆಗೆ ಅಯೋಗ್ಯ. ಹಿ ಆಕ್ಚುಲಿ ಡಸ್ ನಾಟ್ ಎಕ್ಸಿಸ್ಟ್. ಸತ್ತಿಲ್ಲ ಅಷ್ಟೇ. ನೊಗಕ್ಕಾಗದ್ದು ಎತ್ತಲ್ಲ, ಹಾಲು ಕರೆಯದ್ದು ಹಸು ಅಲ್ಲ, ಬರೀ ಹುಲ್ಲು ಸಗಣಿ ಅಂತಾದರೆ ಮುಕ್ತಿಗೆ ಕಸಾಯಿನೇ ಅಲ್ವಾ? ಯು ಆರ್ ನೋಬಡಿ, ನೀವೇನೂ ಅಲ್ಲ. ಈ ಮುದುಕ ನನ್ನಪ್ಪ. ಅವರ ಸೌಕರ್ಯದ ಅವಶ್ಯಕತೆಗಳೇನು ಅದು ನನಗೆ ಗೊತ್ತು. ಸದ್ಯಕ್ಕೆ ಸಣ್ಣ ಸಮಸ್ಯೆ ಇದೆ. ನಾವು ಒಂದು ಕುಟುಂಬ, ನಾನು, ಶಾಲಿನಿ, ನನ್ನ ಮಾವ ಮತ್ತು ಅಪ್ಪ. ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಮಾತು ಬಾರದ ಮಗು, ಅದನ್ನ ಇವ್ರಿಗೆ ಕಟ್ಟಿ ಹೋಗೋದು. ಅಜ್ಜ ಮತ್ತು ಮೊಮ್ಮಗ ನೆಂಟಸ್ತಿಕ್ಕೆ ಮರೆತು ಮಾತಾಡಬೇಡಿ. ಅವರಿಗೆ ಅಭ್ಯಂತರವೇನಿಲ್ಲ, ನಮಗೆ ಸೌಕರ್ಯ ಅನ್ನಿಸಿದೆ. ನಿಮ್ಮದೇನು ಸಮಸ್ಯೆ? ಎಷ್ಟು ದಿನ? ಅಪ್ಪನ ಹತ್ರ ಮಾತಾಡಿ ನಿರ್ಧರಿಸ್ತೀನಿ. ವಸುಂಧರಾ ಅವರಿಗೆ ವಿಷಯ ತಿಳಿಸಿದ್ದೀರಾ? ಅವಶ್ಯಕತೆ ಕಾಣಲಿಲ್ಲ. ಯಾಕೆ? ಅವರು ನಿಮ್ಮ ಕುಟುಂಬ ಅಲ್ವಾ? ವಿಷಯ ಸಂಪೂರ್ಣ ವೈಯಕ್ತಿಕ. ನೀವ್ಯಾರು ಅದನ್ನು ಕೇಳೋದಕ್ಕೆ? ಕೆಲಸಕ್ಕೆ ಜನರನ್ನ ನೇಮಿಸ್ತೀರಿ, ಅವರು ಬಿಟ್ಟು ಹೋಗ್ಬೋದು. ಅವಶ್ಯಕತೆ ಇದ್ದಷ್ಟು ಹಣನ ಅಪ್ಪನಿಗೆ ಕಳಿಸ್ತೀನಿ, ಅವರು ಪರ್ಯಾಯ ವ್ಯವಸ್ಥೆ ಮಾಡ್ಕೋತಾರೆ. ಮಗನಿಗೆ ಆರೋಗ್ಯ ಕೆಟ್ಟರೆ? ಅಪ್ಪ ವ್ಯವಸ್ಥೆ ಮಾಡ್ತಾರೆ. ಅಪ್ಪನಿಗೆ ಆರೋಗ್ಯ ಕೆಟ್ಟರೆ ಆಗ ವಸುಂಧರಾ ಬರಬೇಕಾಗತ್ತೆ. ಇಫ್ ಹಿ ಗೆಟ್ಸ್ ಹಾಸ್ಪಿಟಲೈಸ್ಡ್, ಮಗುನ ಯಾರು ನೋಡ್ಕೋತಾರೆ? ಆಯ್ತು, ಹಣ ಕಳಿಸ್ತೀನಿ ಅಂತೀರಿ, ಯಾವುದೋ ಒಂದು ತಿಂಗಳು ಕಳ್ಸೋಕ್ಕಾಗಿಲ್ಲ, ಆಗ ಈ ಮನುಷ್ಯನ ಪರಿಸ್ಥಿತಿ? ನಾನು ಇಲ್ಲಿದ್ದೀನಿ, ನಾನು ನೋಡಬೇಕಾಗತ್ತೆ. ಇದು ನನ್ನ ಮನೆ, ನನ್ನ ಸೌಕರ್ಯದ ವ್ಯವಸ್ಥೆ ನಾನು ಮಾಡ್ಕೋತೀನಿ. ನಿಮಗೆ ಸೌಕರ್ಯ ಅನ್ನಿಸ್ತಾ ಇದ್ರೆ ನೀವು ಹೊರಡಿ. ನಿಮ್ಮ ಅಪ್ಪನಿಗೆ ನಾನು ಬೇಕು. ಏನು ಪರ್ಮನೆಂಟ್ ಇರ್ತೀರಾ? ಗೊತ್ತಿಲ್ಲ. ಜೊತೆಗೆ ಕರ್ಕೊಂಡು ಹೋಗ್ತೀರಾ? ಅದೂ ಗೊತ್ತಿಲ್ಲ. ನಿಮಗೆ ಅಪ್ಪ ಬೇಕಾ? ಅದೂ ಅಪ್ರಸ್ತುತ. ನನಗೆ ಅಪ್ಪ, ನಾನು ಅವರ ಮಗ, ಯಾವತ್ತಿದ್ರೂ ನಾನೇ ನೋಡೋದು. ಹಾಗಾಗಿ ನಿಮ್ಮ ಪ್ರಶ್ನೆಗಳೇ ಅಪ್ರಸ್ತುತ. ನಿಮಗೆ ಸೌಕರ್ಯ ಅನ್ನಿಸ್ದೇ ಇದ್ರೆ ಹೊರಡಬಹುದು. ಬೆಳೆದ ಮಕ್ಕಳು ವಯಸ್ಸಾದ ತಂದೆ ತಾಯಿಯರನ್ನ ಅವರ ಬದುಕಿಗೆ ಬಿಟ್ಟು ಓಡಿದ್ದಿದೆ, ಹೆತ್ತ ಮಕ್ಕಳನ್ನ ತಿಪ್ಪೆಗೆಸ್ದಿದ್ದಿದೆ. ಮಗು ಗರ್ಭದಲ್ಲಿದ್ದಾಗಲೇ ಪರೀಕ್ಷಿಸಿ ಆರೋಗ್ಯದ ಸಮಸ್ಯೆಯೋ ಊನವೋ ಅಂತಾದಾಗ ತೆಗೆಸಿದ್ದಿಲ್ವಾ? ಇಲ್ಲಿ ಯಾವುದು ವೈಯಕ್ತಿಕ ಅಲ್ಲ. ತಂದೆ ತಾಯಂದ್ರನ್ನ ನೀವು ಬಿಡ್ತೀರಿ, ಸಮಾಜವಾಗಿ ನಾವು ಬಿಡೋಕ್ಕಾಗತ್ತಾ? ಬೇಡದ ಕೂಸನ್ನ ತಿಪ್ಪೆಗೆ ಹಾಕ್ತೀರಿ. ಬೀದಿ ನಾಯಿಗಳು ಕಿತ್ತು ತಿನ್ನೋಕೆ ಹವಣಿಸ್ತಿದ್ರೆ ನೋಡ್ಕೊಂಡು ನಾವು ಕೂರೋಕ್ಕಾಗತ್ತಾ? ಸಮಾಜಕ್ಕೆ ಅಂಟಿಕೊಂಡು ಬದುಕಿದ ಮೇಲೆ ಯಾವ ನಿರ್ಧಾರಗಳು ವೈಯಕ್ತಿಕ ಅಲ್ಲ. ಸ್ವಂತದ್ದನ್ನ ನೋಡ್ಕೊಳ್ಳೋದು ಒಂದು ಸಾಮಾಜಿಕ ಜವಾಬ್ದಾರಿ. ಇವತ್ತು ನೀವಿರ್ತೀರಿ, ನಾಳೆ ಹೊರಡ್ತೀರಿ. ಪರಿಸ್ಥಿತಿ ಹೀಗಿರೋವಾಗ ಇವತ್ತೇ ಹೊರಡಿ. ನಮ್ಮ ಸಮಸ್ಯೆಗಳಿಗೆ ನಾವೇ ಉತ್ತರ ಕಂಡುಕೋತೀವಿ. ನಿಮ್ಮ ಅಪ್ಪ ನನಗೆ ಗೊತ್ತು, ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ಅವರ ಬಗ್ಗೆ ನನಗೆ ಅಪಾರವಾದ ಗೌರವ, ಕಾಳಜಿ ಎರಡೂ ಇದೆ. ನಿಮ್ಮ ಸಹಾಯಕ್ಕೆ ಅವರು ನಿಲ್ತಾರೆ, ಮಾಡೋ ವ್ಯವಸ್ಥೆಗೆ ಅಸ್ತು ಅಂತಾರೆ. ಅವರು ಕಂಡ ಬದುಕಿಗೆ ಅಷ್ಟು ಸಾಕು. ಮೀರಿದ ಬದುಕು ನಾನು ನೋಡಿದ್ದೀನಿ. ಗಂಡ ಹೆಂಡತಿ ಅಲ್ಲಿಗೆ ಹೋಗ್ತೀರಿ, ಸದ್ಯಕ್ಕೆ ಹಣ ಕಳಿಸ್ಬೋದು. ಒಂದು 6 ತಿಂಗಳ ನಂತರ ಅಲ್ಲಿ ಸಮಸ್ಯೆ ಹೆಚ್ಚಾಗಿ ಹಣ ಕಳಿಸದೇ ಇದ್ರೆ ಮೀರಿ
ಅಲ್ಲಿಯ ವ್ಯವಹಾರಗಳು ಸರಿ ಇಲ್ಲ ಇಬ್ಬರಿಗೂ ಜೈಲಾಗಬಹುದು ಅಥವಾ ಸಮಸ್ಯೆ ಉಲ್ಬಣಿಸಿ ಇಬ್ಬರು ನೇತ ಹಾಕೊಂಡ್ರೆ ಇಲ್ಲಿಯ ಗತಿ ಶಾಲಿನಿಗೆ ನೀವು ಸರಿ ಹೋಗಲಿಲ್ಲ ಆಕೆ ವಿಚ್ಛೇದನ ತಗೋಬಹುದು ಮಗನಿಗೆ ನೀವು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗುತ್ತೆ ಈ ಪರ್ಯಾಯವೇ ಸರಿ ಅನ್ಸಿ ಆಕೆ ಬೇರೆ ಮದುವೆ ಮಾಡ್ಕೊಂಡ್ರೆ ಕಸ ತುಂಬೋದಕ್ಕಲ್ಲ ಈ ಪ್ರಪಂಚ ಇರೋದು ಅವರವರ ಕಸಕ್ಕೆ ಅದರ ಮುಕ್ತಿಗೆ ಅವರವರೇ ವ್ಯವಸ್ಥೆ ಮಾಡಬೇಕು ಇಷ್ಟು ಕಾಳಜಿ ಮತ್ತು ಆಸ್ತೆ ನೀವು ಕಚೇರಿ ಕೆಲಸದಲ್ಲಿ ತೋರಿಸಿದಿದ್ರೆ ಪ್ರಪಂಚ ಎಷ್ಟೋ ಸ್ವಚ್ಛವಾಗಿರೋದು ಈಗ ಮಾಡ್ತಿರೋದು ಕಚೇರಿ ಕೆಲಸನೇ ಸಮಾಜ ಸ್ವಚ್ಛ ಆಗಬೇಕು ಅಂದ್ರೆ ಸಂಸಾರಗಳು ಸ್ವಚ್ಛ ಆಗಬೇಕು ನೀವು ರಸ್ತೆಲಿ ಬಿಟ್ಟು ಕಣ್ಮರೆ ಆಗ್ತೀರಿ ನಾವು ಸಮಾಜ ನಾವು ನಾಗರಿಕರು ಆ ಕಾರಣಕ್ಕಾಗಿ ನಾವು ವ್ಯವಸ್ಥೆ ಮಾಡಬೇಕಲ್ವಾ ನಿಮ್ಮ ವಯಸ್ಸಾದ ತಂದೆ ತಾಯಿ ನಿಮ್ಮ ಅಪ್ರಯೋಜಕ ಮಗು ನಿಮಗೆ ಕಸ ಅನ್ಸಿರಬಹುದು ನಮಗೆ ಕಸ ಅಲ್ವೇ ಅದು ಬೇಡ ನೀವು ನಾಗರಿಕರಾಗಿ ಆಸ್ತಿ ಇಬ್ಬರಿಗೂ ಸಾಕಷ್ಟು ಇದೆ ಮಗನಿಗೆ ಒಂದು ಆದಾಯದ ವ್ಯವಸ್ಥೆ ಮಾಡಿ ನಾಳೆ ನಿಮ್ಮ ಅಪ್ಪನ ಕಾಲ ಮುಗಿದ್ರೆ ನಿಮ್ಮ ಮಗನ ಬದುಕು ಮುಂದುವರಿಸೋಕೆ ಆಗಬೇಕಲ್ಲ ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಏನು ಎತ್ತ ಅಂತ ನಿರ್ಧರಿಸ್ತೀನಿ ಇಷ್ಟೇ ಕಾಳಜಿ ನಿಮ್ಮ ಅಪ್ಪನ ಬಗ್ಗೆನು ಇರಬಹುದಿತ್ತೇನೋ ನನ್ನ ಕಾಲಮಾನದಲ್ಲಿ ಆ ಮನುಷ್ಯ ರಸ್ತೆಗೆ ಬರೋಲ್ಲ ಅಷ್ಟು ಜವಾಬ್ದಾರಿ ನನಗಿದೆ ಇಲ್ಲಿ ನಾನು ಕೂತಿರೋದು ನನಗೆ ಪರ್ಯಾಯ ಇಲ್ಲ ಅಂತಲ್ಲ ವಯಸ್ಸಲ್ಲೇ ಆದಾಯನೇ ಇಲ್ಲದೆ ಒಂಟಿ ಬದುಕಿದಿನಿ ಋಣ ಇದೆ ನಿನ್ನ ಅಮ್ಮನ ಊಟದ ಋಣ ಇದೆ ನಿನ್ನ ಅಪ್ಪನ ವಿದ್ಯೆಯ ಋಣ ಇದೆ ಇದು ಮಾತು ಈ ಮನುಷ್ಯ ಹೊರಡು ಅಂದ ಕ್ಷಣ ನಾನು ಇಲ್ಲಿಂದ ಹೊರಡ್ತೀನಿ ಹೇಳ ನೋಡು ಹೆತ್ತವು ಅನಾಗರಿಕರಾದ್ರೆ ಆಸರೆಗೆ ಅಪರಿಚಿತರೆ ಮಕ್ಕಳು ಸಾಕಿದ್ರೆ ಹಕ್ಕು ಅದು ಬದುಕು ಒಂಟಿ ಸಾಯಿಬಾರದು ಅನ್ನೋ ಭಾವಕ್ಕೆ ಹೆಣ ಬೇವಾರಿ ಸಾಗಬಾರದು ಅಂತ ನನ್ನ ಆಸರೆ ಅವರು ಹುಡುಕಿರೋದು ಮನುಷ್ಯ ಇಡಿ ದೇಹವನ್ನ ಹಿಡಿ ಮಾಡಿ ಕೃತಜ್ಞತೆಯಲ್ಲಿ ನಿಲ್ತಾನೆ He lived a good life. He deserves a better death.